ಬದಲಾವಣೆಗಳಾಗಬೇಕು. ಚರ್ಚ್ನವರು ಕ್ರಿಶ್ಚಿಯನ್ರು ಚರ್ಚ್ ಮಾಡ್ಕೊಳ್ಳಿ, ಮುಸ್ಲಿಮರು ಸಮ ಮಸೀದಿ ಮಾಡ್ಕೊಳ್ಳಿ, ನಾನು ನನ್ನ ಮಠಗಳನ್ನು ಮಾಡಬೇಕು ಅಂತೇಳಿ. ಸೊ ಇಲ್ಲಿನ ಪರಿವರ್ತನೆ ಇಲ್ಲಿನ ಜನಾಂಗದವರಿಂದಲೇ ಆಗಬೇಕು. ಪರಿವರ್ತನೆ ಆಗಬೇಕು ಅಂದ್ರೆ ಏನಾಗಬೇಕು? ಖಂಡಿತ ಹೇಳ್ಬೇಕಂದ್ರೆ ಎಲ್ಲ ಹೇಳೋದಕ್ಕೆ ಬಹಳ ಕೇಳೋದಕ್ಕೆ ಹೇಳೋದಕ್ಕೆ ಚೆನ್ನಾಗಿದೆ. ಆಚರಣೆಯಲ್ಲಿ ಯಾರೂ ಇಲ್ಲ, ಯಾವ ಮತಾಧಿಪತಿಗಳು ಇಲ್ಲ, ಎಲ್ಲ ಜಾತಿವಾದಿಗಳು ಇದೆ. ಅರ್ಥ ಮಾಡ್ಕೊಳ್ಳಿ, ಇಡೀ ಕರ್ನಾಟಕದ ಎಲ್ಲರೂ ಜಾತಿವಾದಿ, ಜಾತಿ ಬಿಟ್ಟು ಯಾರು ಇಲ್ಲ, ಜಾತಿ ಇಲ್ಲ, ಯಾರು ಇಲ್ಲ. ನಥಿಂಗ್ ಕ್ಯಾನ್ ಬಿ ಡನ್. ಏನು ಮಾಡಕ್ ಸಾಧ್ಯ ಇಲ್ಲ, ಪರಿವರ್ತನೆ ಆಗ್ತಾ ಹೋಗ್ಬೇಕು. ಅಲ್ಲ ಇಲ್ಲಂತೆ, ಪರಿವರ್ತನೆ ಆಗ್ತಾ ಹೋಗ್ಬೇಕು. ಇದು ಕಾನೂನಿಂದ ಮಾಡ್ತೀನಿ, ಯಾಕೆಂದ್ರೆ ಕಾನೂನು ಮಾಡ್ಲಿಕ್ಕೆ ಯಾವ ಸರ್ಕಾರದಿಂದ ಸಾಧ್ಯವಿಲ್ಲ. ಮುಸ್ಲಿಮ್ಸ್ಗೆ ಒಂದು ಕಾನೂನು ಮಾಡ್ತಾರೆ, ಹಿಂದೂಗಳಿಗೆ ಒಂದು ಕಾನೂನು ಮಾಡ್ತಾರೆ, ಅದನ್ನು ಇಷ್ಟು ವರ್ಷಗಳು ಬಂದು ಸ್ವತಂತ್ರ ಬಂತು ಸರಿಪಡಿಸ್ಲಿಕ್ಕಾಗ್ಲಿಲ್ಲ. ಜಾತಿಯನ್ನು ಜಾತ್ಯಾತೀತ ಹೇಳಿಕ್ ಸಾಧ್ಯ, ಹೇಳಿಕ್ ಚಂದ, ಆದ್ರೆ ಜಾತ್ಯಾತೀತರ ರಾಷ್ಟ್ರ ಯಾವತ್ತೂ ಅವ್ರಿಗೆ ಸಾಧ್ಯವಿಲ್ಲ. ಆಮೇಲೆ ಧರ್ಮ ಧರ್ಮ ಅಂತಾರೆ, ಯಾವ ಧರ್ಮ, ಯಾವ್ದು ಧರ್ಮ? ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಹೋದ್ರೆ ಬಹಳವಾಗಿದೆ. ಸೊ ಯಾಕೆಂದ್ರೆ ಇಬ್ಬರು ಅವರು ಇಲ್ಲಿ ಪಂಡಿತರುಗಳು ಈಗ ಎರಡು ಧರ್ಮ ಧರ್ಮ ಅಂತ ನಿಜವಾದ ಧರ್ಮದ ವ್ಯಾಖ್ಯಾನವನ್ನು ಅರ್ಥೈಸಿಕೊಂಡು ಇರತಕ್ಕಂತ ಒಬ್ಬ ಸನ್ಯಾಸಿಗಳನ್ನ ನೋಡಿದಾಗ ಪತತಿ ಪತಂತಿ ಪತಿಷ್ಯಂತಿ ಸ ಹೇಮ ಧರ್ಮ ಅಂತ ಹೇಳ್ತೀನಿ. ಬಿದ್ದವನು ಬೀಳುವನು ಧರ್ಮ ಆ ರೀತಿಯಾಗಿರೋದ್ರಿಂದ ಒಬ್ಬ ಸ್ವಾಮೀಜಿನ ತೋರಿಸಿ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ. ಸ್ವಾಮಿಗಳ ಮನಸ್ಸು ಕರಗಲಿ, ಅಷ್ಟಮಠಗಳು ಎಲ್ಲವೂ ಅವರಿಗೆ ಸಹಾಯ ಮಾಡಲಿ. ಹೇಗೆ ತೀರ್ಮಾನ, ರಾಜಕೀಯ ಬಣ್ಣ ತೆಗೆದುಕೊಳ್ಳದೆ ತೆರೆದ ಮನಸ್ಸಿನಿಂದ ಎಲ್ಲಾ ಧರ್ಮದಲ್ಲಿಯೂ ಎಲ್ಲಾ ವ್ಯವಸ್ಥೆಯಲ್ಲಿ ಆಗುವುದನ್ನ ಪರಿಪೂರ್ಣವಾದಂತಹ ಅನ್ಯಾಯದ ಅವ್ಯವಸ್ಥೆಯನ್ನು ಬರೇ ಒಂದು ಧರ್ಮ ಒಂದು ಜಾತಿ, ಅದರಲ್ಲಿ ಆ ಧರ್ಮದಲ್ಲಿರುವ ಒಂದು ಜಾತಿ ಒಂದು ಜಾತಿ ವ್ಯವಸ್ಥೆ ರಾಜಕಾರಣ ಮಾಡಿದ್ರು, ಇದು ಈ ಜನ್ಮದಲ್ಲಿ ಆಗುದಿಲ್ಲ. ಇವರು ಸುಮ್ಮನೆ ಹೋರಾಟ ಮಾಡುದು ಧರ್ಮಾತೀತವಾಗಿ ಮಾತುಕತೆ ಆದ್ರೆ ಎಲ್ಲ ಸರಿ ಹೋಗುತ್ತೆ, ಪ್ರೀತಿಯಿಂದ ಸರಿ ಹೋಗುತ್ತೆ, ಒತ್ತಡದಿಂದ ಒತ್ತಾಯದಿಂದ ಸರಿ ಹೋಗಲ್ಲ. ಬಟ್ ಎರಡು ತಿಂಗಳು ಡೆಡ್ ಲೈನ್, ಎರಡು ತಿಂಗಳು ಡೆಡ್ ಲೈನ್ ಇಲ್ಲದೆ ಭಾಷೆಯ ಅವ್ಯವಸ್ಥೆ ಇಲ್ಲದೆ ಜಾತಿಯ ಅತ್ಯಂತ ಸಿನ್ಸಿಯರ್ ಪ್ರಯತ್ನವನ್ನ ವೀರ್ ಸಾವರ್ಕರ್ ಅವರು ಮಾಡಿದ್ರು. ಪತಿತ್ ಪಾವನ ಮಂದಿರಗಳು ಅಂತ ಮಾಡಿದ್ರು, ಅಂದ್ರೆ ದಲಿತರಿಗಾಗಿನೇ. ನೀವು ದೇವಸ್ಥಾನದಲ್ಲಿ ಪರ್ಮಿಷನ್ ಕೊಡಲ್ಲನಪ್ಪ, ಅದಕ್ಕಿಂತ ಚೆನ್ನಾಗಿರೋ ದೇವಸ್ಥಾನವನ್ನ ನಾನು ರತ್ನಗಿರಿಯಲ್ಲಿ ಕಟ್ತೇನೆ. ಅದು ಇನ್ನೂ ಅಪಾಯ, ನಾನು ದೇವಸ್ಥಾನ ಎಲ್ಲರಿಗೂ ಬೇಕಾಗುವಂತ ಒಂದು ವ್ಯವಸ್ಥೆ ಬದಲಾವಣೆ ಈ ದೇಶದಲ್ಲಿ ಆಗೋದು ಅತ್ಯಂತ ಅವಶ್ಯ ಇದೆ. ಮತ್ತು ಅನಂತ್ ನಾಯಕರ ತರ ಬುದ್ಧಿಜೀವಿಗಳು, ಈಗ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿದಾರಲ್ಲ, ಇವರೆಲ್ಲರ ಅರಚಾಟದಿಂದ ಈ ಪ್ರಾಬ್ಲಮ್ ಇನ್ನಷ್ಟು ಅಸಹ್ಯ ಆಗ್ತಾ ಇದೆ. ಆಗಿದೆ ಈಗಾಗ್ಲೇ. ದಯವಿಟ್ಟು ನೀವು ಸಿನ್ಸಿಯಾರಿಟಿ ನಿಮ್ದಿದ್ರೆ ಪದ್ಧತಿಗಳನ್ನ, ಇದು ಅಸಂಖ್ಯತೆಗಿಂತಲೂ ಅತ್ಯಂತ ನೀಚವಾದದ್ದು ಇದು. ಇವತ್ತು ಏನಾದ್ರೆ ಈ ಧಾರ್ಮಿಕದ ಯಾವುದೇ ಸಮಸ್ಯೆಗೆ ಬಂದಾಗ ಆ ಧಾರ್ಮಿಕದ ಸಮಸ್ಯೆಯನ್ನು ಹೋಗಲಾಡಿಸುವವರು ಯಾರು? ಪ್ರಪ್ರಥಮವಾಗಿ ಧರ್ಮ ರಕ್ಷಕ, ಅದು ಆಂತರಿಕವಾಗಿ ಆಗಬೇಕು. ಹೇಳ್ತೀನಿ, ಧರ್ಮ ರಕ್ಷಕರು, ಧರ್ಮ ರಕ್ಷಕರು ಎನ್ನುವಂತಹ ಪುರೋಹಿತರು, ಅನಂತರ ಸ್ವಾಮೀಜಿಗಳು, ಇವರು ಮೊದಲು ಅದರ ಪರಿವರ್ತನೆಯೇ ಅವರಲ್ಲಾಗಬೇಕು, ಅವರು ಬೋಧಿಸಬೇಕು. ಅನಂತರ ಇವರು ಆಂತರಿಕವಾಗಿ ಅಷ್ಟೇ ಅಲ್ಲ, ಶೈಕ್ಷಣಿಕವಾಗಿಯೂ ಕೂಡ ಈ ಬದಲಾವಣೆಯನ್ನು ತರಬೇಕಾಗ್ತದೆ. ಚರ್ಚೆಯ ಒಂದು ಕನ್ಕ್ಲೂಷನ್ ಇಲ್ಲ, ನಂಗೆ ಬಸವಲಿಂಗ ಅವರು ಹೇಳಿದ್ದೆ ನನ್ನ ತಲೆಯಲ್ಲಿ ಇನ್ನೂ ಗುಣಗುತ್ತಾ ಇದೆ. ಇದೆಲ್ಲದರ ಟಾರ್ಗೆಟ್ ಕೊನೆಗೂ ದಲಿತ, ಎಲ್ಲ ಎಲ್ಲಿ ಹೋರಾಟಕ್ಕೆ ಕಳೆದಿರುವಂತಹ ಎರಡೂ ಪಕ್ಷಗಳು ಎಷ್ಟು ಪ್ರಬಲವಾಗಿವೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಪೇಜಾವರ ಶ್ರೀಗಳು ಎಷ್ಟು ಪ್ರಬಲರಿದ್ದಾರೆ, ಹೋರಾಟ ಮಾಡ್ತಿರೋರು ಎಷ್ಟು ಪ್ರಬಲರಿದ್ದಾರೆ ಅನ್ನೋದು ಗೊತ್ತು. ಎರಡು ಪ್ರಬಲ ಪಕ್ಷಗಳ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ನಿಜವಾಗ್ಲೂ ಸೋಲೋರು ಪಾಪ ದಲಿತ. ಅಗೇನ್ ದೇ ಹ್ಯಾವ್ ಬಿಕಮ್ ಎ ಕ್ಯಾಪಿಟಲ್. ಇದು ಫೈನಲ್ ವಾರ್ಡ್, ಇದು ಇವತ್ತಿನ ಚರ್ಚೆ. ನಮಸ್ಕಾರ.